ಹರಿ ಓಂ ಬಾಪು ಅಂಬದ್ನೆ. ನನ್ನ ಹೆಸರು ಅಕ್ಷತಾ ಕಡಕೋ, ಶಿಬಿನಗರದಲ್ಲಿ ನಾನಿರೋದು. ನಾನು ಇನ್ನೊಂದು ಅನುಭವ ಹೇಳಲು ಇಚ್ಛಪಡುತ್ತೇನೆ. ಅದು ಏನಪ್ಪ ಅಂದರೆ, ನಾವು ನಮ್ಮ ಮನೆಯವರಿಗೆ ಆಪ್ರೇಷನ್ ಆಗಿ 3 ತಿಂಗಳಾಗಿತ್ತು. ಭಾಳ ವೀಕಾಗಿದ್ದರು, ನೌಕರಿ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಬಳ್ಳಾರಿ ಜಿಲ್ಲೆ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆದಾಗ ಅಲ್ಲೇ ದೊಡ್ಡ ಕಾಲೇಜಿನೊಳಗೆ ನನಗೆ ಕೆಲಸ ಮಾಡಲು ಸಾಧ್ಯವಿಲ್ಲ, ನಾನು VRS ತೊಗೊಂಡು ಮನೆಗೆ ಕೂಡ್ತೀನಿ, ನನಗಾಗಲ್ಲ ಅಂತ ಇದು ಮಾಡಿದರು. ನಾವೆಲ್ಲ ಏನು ಹೇಳಿದ್ವಿ, ಇಲ್ಲ ನಮ್ಮ ಜೊತೆಗೆ ಬಾಪು ಇದ್ದಾರೆ, ಸದ್ಗುರುಗಳು ಇದ್ದಾರೆ, ಅವ್ರು ಪ್ರೇ ಮಾಡೋನು, ನಮ್ಮ ಪ್ರೇ ಅವರಿಗೆ ಮುಟ್ಟಿದರೆ, ನಮ್ಗೆ ನಮ್ಮ ಕೂಗವರಿಗೆ ಕೇಳಿಸಿದರೆ ನಮಗೆ ಹೊಳ್ಳಿ ವಾಪಸ್ ನಮ್ಗೆ ಕೊಡ್ತಾರೆ. ಇಲ್ಲ ಅಂದ್ರೆ ಇಲ್ಲ ಬಾಪು ಅದಾನೆ ಇಲ್ಲ, ಇದು ಒಂದು ಟೆಸ್ಟ್ ಮಾಡೋಣ ಅಂತ ನಮ್ಮ ಮನೆಯಲ್ಲೇ ನಾವೇ ನಮ್ಮ ಮಕ್ಕಳು ನಾವು ಮಾತಾಡಿಕೊಂಡು ಹಗಲಿ ರಾತ್ರಿ ಕುಂತು 3 ದಿವಸ ಅವ್ರು ಪಠಣ ಮಾಡಿದ್ವಿ. ಇಲ್ಲ ನಮಗೆ ಮೊದಲಿನ ಪ್ಲೇಸೇ ಬೇಕು, ಯಾಕಂದ್ರೆ ನೌಕರಿ ಮಾಡೋದು ಬಿಟ್ಟರೂ ಕಷ್ಟ, ಮಾಡಿದರೂ ಕಷ್ಟ ಅನ್ನೋ ಸ್ಥಿತಿ ಆಗಿಬಿಟ್ಟಿತ್ತು. ನಾವು ಹಗಲಿ ರಾತ್ರಿ ಕುಂತು ನಾವು ಬಾಪುನ ಪ್ರೇಯರ್ ಮಾಡೋದ್ರಿಂದ ನಾವು ನಮ್ಮ ಕೂಗೋವರಿಗೆ ಕೇಳಿ ಅವರು ನಮಗೆ ಮತ್ತೆ ವಾಪಸ್ ಧಾರವಾಡಕ್ಕೆ ಟ್ರಾನ್ಸ್ಫರ್ ಮಾಡಿಕೊಟ್ರು. 1 ತಿಂಗಳು ಓಡಾಡಿದರು, 1 ತಿಂಗಳದಲ್ಲೇ ಟ್ರಾನ್ಸ್ಫರ್ ಆಗಿ 1 ತಿಂಗಳದಲ್ಲೇ ಮತ್ತು ಧಾರವಾಡಕ್ಕೆ ಮಾಡಿಕೊಟ್ರು. ಹೀಗಾಗಿ ನಮಗೆ ಬಾಪು ನಮ್ಮ ಮೇಲೆ ಇದ್ದಾರೆ, ಅವರು ಕರುಣೆ ತೋರಿಸಿದ್ರು. ಒಬ್ಬ ಸದ್ಗುರುವಿಂದ ನಾವು ಏನೆಲ್ಲ ಆಗತ್ತೆ ಅಂತೇಳಿ ನಮ್ಗೆ ಬಹಳ ನಂಬಿಕೆ ವಿಶ್ವಾಸ ಬಂತು. ಹರಿ ಓಂ ಬಾಪು.